ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಂಪದ, ಇಲ್ಲಿ ನಿನ್ ಜಾತಕ ತೋರಿಸು. ಏನಕ್ಕೆ? ಯಾಕೆಂದ್ರೆ ನೀನ್ ಹುಟ್ಟಿದ ನಕ್ಷತ್ರ ಟೈಮ್ ನೋಡಿದ್ರೆ ನಿನ್ನ ನಡವಳಿಕೆ ಏನು ಅನ್ನೋದು ಗೊತ್ತಾಗುತ್ತೆ. ಇವಾಗ ಯಾಕದು? ನಿನ್ನ ನೋಡ್ತಾ ಇದ್ರೆ ನೀನು ಮನುಷ್ಯಳೇನಾ ಅಥವಾ ಮನುಷ್ಯನ ರೂಪದಲ್ಲಿ ಹುಟ್ಟಿರೋ ರಾಕ್ಷಸಿನ ಅಂತ ನಾನು ತಿಳ್ಕೋಬೇಕು. ಅದಕ್ಕೆ ನಿನ್ನ ಜಾತಕ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ಕೇಳಿದೆ. ನಾನು ಮಾಡಿದ ತಪ್ಪೆ ಒಪ್ಕೋತೀನಿ, ಆದ್ರೆ ನಿನ್ನ ಮಗಳು ಮಾಡಿದ್ದು ಸರಿನಾ? ಮದುವೆ ಆಗಿರೋನ್ನ ಬುಟ್ಟಿಗೆ ಹಾಕೊಂಡಿದ್ದಾಳಲ್ಲ ಸಂಪದ. ಛೀ, ನಿನ್ನನ್ನು ಮುಟ್ಟಿದ್ರು ಕೂಡ ಪಾಪ ಬಂದ್ಬಿಡುತ್ತೆ. ಹೀಗೆಲ್ಲ ಮಾತಾಡೋದಕ್ಕೆ ನಿನಗೆ ಮನಸ್ಸಾದ್ರೆ ಹೇಗ್ ಬರುತ್ತೆ? ಹುಟ್ಟಿದ ಮಗುನ ಅಲ್ಲೇ ಬಿಟ್ಟು ಹೊರಟೋದ್ಯಲ್ಲ, ಅಂತ ಮಗುಗೆ ಅವಳು ತಾಯಾದ್ಲು. ನೀನು ಕೂಡ ಪ್ರೀತಿ ಕೊಡಕ್ಕಾಗಲ್ಲ, ಅಷ್ಟು ಪ್ರೀತಿನ ಅವಳು ಕೊಟ್ಲು. ಅಂಥ ಅವಳನ್ನ ನಿನಗೆ ಹೋಲಿಸ್ಕೊಳಕ್ಕೆ ನೀನ್ ನೋಡ್ತಿದೀಯಲ್ಲ, ಸ್ವಲ್ಪನಾದ್ರೂ ನಾಚಿಕೆ ಅನ್ನೋದಿರ್ಬೇಕು. ಎಷ್ಟು ಬೇಗ ಸಾಧ್ಯವಾಗುತ್ತೋ ಅಷ್ಟು ಬೇಗ ಈ ಮನೆಯಿಂದ ನನ್ನ ಮಗಳ ಜೀವನದಿಂದ ದೂರ ಹೋಗು. ಹೆದರಿಸ್ತಿದ್ದೀರಾ? ನಾನು ಹೆದರೋ ಟೈಪ್ ಅಲ್ಲ ಅಂತ ಈಗಾಗಲೇ ನಿಮಗೆ ಗೊತ್ತಿರಬೇಕಲ್ಲ. ನೀನ್ ಹೆದರೋಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಒಳ್ಳೆಯವಳಾಗಿ ಬದಲಾಗೋಕ್ಕೂ ಸಾಧ್ಯ ಇಲ್ಲ ಅಂತಾನು ಗೊತ್ತು. ನಾನು ಈ ಮನೆಗೆ ಶೌರ್ಯನ್ಗೋಸ್ಕರ ಬಂದಿಲ್ಲ, ಮಗುಗೋಸ್ಕರ ಬಂದೆ ಅಂತ ಹೇಳ್ದೆ ಅಲ್ವಾ? ಈಗ ನೋಡಿದ್ರೆ ನೀನ್ ಎಂಥವಳು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ನಿನಗೆ ಬೇಕಾಗಿರೋದು ಶೌರ್ಯ ಅಷ್ಟೇ. ಶೌರ್ಯನಿಂದ ಕಲ್ಯಾಣಿನ ಹೇಗಾದರೂ ದೂರ ಮಾಡಿ ಅವನ ಜೀವನದಲ್ಲಿ ಮತ್ತೆ ಪ್ರವೇಶ ಮಾಡಬೇಕು ಅಂತ ಕಷ್ಟಪಡ್ತಾ ಇದೀಯಾ? ಶೌರ್ಯನ ನಿನ್ನ ಕಡೆ ಎಳ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದೀಯಾ? ಅದು ನಡೆಯುವಂತ ಮಾತಲ್ಲ. ಕಲ್ಯಾಣಿ ಶೌರ್ಯ ಎಷ್ಟು ಹತ್ರವಾಗಿದ್ದಾರೆ ಅಂತ ನಿನ್ಗೆ ಗೊತ್ತಾಗಿರ್ಬೇಕಲ್ಲ. ಹಲೋ ಅನುಪಮ ಅವರೇ, ನೀವು ನಿಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ನೋಡ್ತಿದ್ದೀರಾ, ನನ್ನ ಸೈಡ್ ಇಂದ ಯೋಚನೆ ಮಾಡ್ತಿಲ್ಲ. ನನಗೋಸ್ಕರ ತಂದಿದ್ದ ಸೀರೆ, ಐ ಮೀನ್ ಶೌರ್ಯ ನನಗ್ ಕೊಟ್ಟ ಸೀರೆ ಕೆಳಗ್ ಬಿದ್ದು ಹಾಳಾಗೋದ್ರೆ ನೀವೆಲ್ಲರೂ ಬೇಡ ಅಂದ್ರು, ಅಡ್ಡಿ ಮಾಡಿದ್ರು. ಶೌರ್ಯ ನನಗೋಸ್ಕರ ಹೊಸ ಸೀರೆ ತಗೊಂಡ್ ಬಂದ. ನನಗೋಸ್ಕರ ನಿಮ್ಮೆಲ್ಲರನ್ನು ಎದುರಿಸೋ ಪ್ರೀತಿ ಶೌರ್ಯಂಗೆ ನನ್ ಮೇಲಿದೆ. ಪ್ರೀತಿಗೂ ಕರುಣೆಗೂ ವ್ಯತ್ಯಾಸನೇ ಗೊತ್ತಿಲ್ವಲ್ಲ ನಿನ್ಗೆ. ಅದೇ ಮಾತು ನಾನ್ ನಿಮಗಂತಿದ್ದೀನಿ. ಕಲ್ಯಾಣಿನ ಅನವಶ್ಯಕವಾಗಿ ಮದ್ವೆ ಮಾಡ್ಕೊಂಡೆ. ನನ್ ಪ್ರಾಣಕ್ಕೆ ಪ್ರಾಣವಾಗಿರೋ ನನ್ ಹೆಂಡತಿ ವಾಪಸ್ ಬಂದಿದ್ದಾಳೆ. ಪಾಪ, ಇವಾಗ ಕಲ್ಯಾಣಿ ಜೀವನ ಅನ್ಯಾಯ ಆಗೋಗುತ್ತೆ ಅಂತ ಶೌರ್ಯ ಕಲ್ಯಾಣಿ ಮೇಲೆ ಕರುಣೆ ಯಾಕೆ ತೋರಿಸ್ಬಾರ್ದು? ಆ ಕರುಣೆಯಿಂದನೇ ಈಗಷ್ಟೇ ಕಲ್ಯಾಣಿ ಕಾಲ್ಗೆ ಆಯಿಂಟ್ಮೆಂಟ್ ಕೂಡ ಹಚ್ಚದ. ಆಸಿಂಗ್ ನೋಡಿ ನೀವು ಸೆಂಟಿಮೆಂಟು ಪ್ರೀತಿ ಅಂತ ಅನ್ಕೋತಿದ್ದೀರಾ, ಅರ್ಥ ಆಯ್ತಾ? ಸೊ ನನಗ್ ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ? ಅಯ್ಯೋ ಸಾರಿ, ಪ್ರೀತಿಸ್ತಿರೋ ಶೌರ್ಯನ ಬಿಟ್ಟು ನಾನು ಎಲ್ಲಿಗೂ ಹೋಗಲ್ಲ. ಮನೆಯಿಂದ ಇಂಚು ಕೂಡ ಕದ್ಲಲ್ಲ. ನೀವೆಲ್ಲರೂ ಸೇರಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ನನ್ನ ಕಳ್ಸೋಕ್ಕಾಗಲ್ಲ. ಶೌರ್ಯ ನನಗೆ ಸಪೋರ್ಟ್ ಆಗಿರ್ತಾನೆ. ಶೌರ್ಯನಿಂದ ನಿನ್ನನ್ನು ದೂರ ಮಾಡೋಕ್ಕಾಗಲ್ಲ ಅಂತ ನೀನು ತಪ್ಪು ತಿಳ್ಕೊಂಡಿದ್ಯಾ ಸಂಪದ? ನನ್ನ ಶೌರ್ಯ ದೇವರಂಥ ಮನುಷ್ಯ ಕರುಣೆನ ತುಂಬಿಕೊಂಡಿರೋನು. ಅವನನ್ನು ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಿನಗೆಲ್ಲಿದೆ ಹೇಳು? ನಾನು ಕಣ್ಮುಚ್ಕೊಂಡೇ ಹೋಗ್ತೀನಿ, ನೀವು ಕಟ್ಕೊಳ್ಳಿ. ಇವಾಗ ಕಟ್ಕೋಬಹುದು.
ಯಾಕೆ ಈ ಕಡೆ ತಿರುಗಿದ್ಯಾ? ಸುಮ್ನೆ ನಾನು ಪಂಚೆ ಕಟ್ಕೋತಾ ಇದ್ದೀನಿ, ನೀನ್ ಆ ಕಡೆ ತಿರುಗು. ನೀವು ಕಟ್ಕೊಂತ ಇಲ್ಲ, ಸುತ್ಕೊಂತ ಇದ್ದೀರಾ. ಯಾವುದೋ ಒಂದ್ ಬಿಡು, ನೀನ್ ಆ ಕಡೆ ತಿರುಗು. ತಿರುಗಲ್ಲ, ಯಾಕೆ ತಿರುಗ್ಬೇಕು? ನಾನ್ ನಿಮ್ ಹೆಂಡತಿ ಅಲ್ವಾ, ನೋಡ್ಬೋದು. ನಾಚಿಕೆ ಆಗಲ್ವಾ? ಯಾಕೆ ನಗ್ತಿದ್ಯಾ? ನಾಚಿಕೆ ಬಗ್ಗೆ ನೀವು ಮಾತಾಡ್ತಾ ಇದ್ರೆ. What do you mean? ಕನ್ನಡಿಯಲ್ಲಿ ನೀವು ನನ್ನ ಅವತ್ತು ನೋಡಿದ ನೋಟಕ್ಕೆ ಮೀನಿಂಗ್ ಏನು? ಅದು 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 ಈಗೇನಂತ್ಯ? ನಾನು ಏನನ್ನಲ್ಲ, ಲೇಟ್ ಆದ್ರೆ ಅಜ್ಜಿ ಅತ್ತೆಯವರೆಲ್ಲ ಇಷ್ಟೊತ್ತು ಮೇಲೆ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾರೆ. ಅದಕ್ಕೆ ನೀವೊಂದ್ 5 ನಿಮಿಷ ಸುಮ್ಮನೆ ನಿಂತ್ಕೊಳ್ಳಿ. ಏನ್ ಮಾಡ್ತೀಯ? ನಾನೇ ಪಂಚೆ ಕಟ್ತೀನಿ. ಇದೇನ್ ಸೀರೆ ಅಲ್ಲ. ಹಲೋ ಆಫೀಸರ್, ಐ ನೋ. ಇನ್ನು ನನ್ನ ಚಿಕ್ಕ ಹುಡುಗಿ ತರ ನೋಡ್ಬೇಡಿ. ನಾನು ಚಿಕ್ಕವಳಿದ್ದಾಗ ನಮ್ಮಅಮ್ಮ ನಮ್ಮಅಪ್ಪಂಗೆ ಪಂಚೆ ಕಟ್ತಾ ನಾನು ನೋಡಿದ್ದೀನಿ, ನನಗ್ ಗೊತ್ತು. ನನಗೆ ನೆನಪಿದೆ. ನೀನು ನಂಬೋದಾ? ಕಣ್ಣು ಮುಚ್ಕೊಳ್ಳಿ, ಆಗೋಗುತ್ತೆ. ನಾನು ಕಣ್ಣು ಮುಚ್ಕೊಳ್ಳಲ್ಲ. ಯಾಕೆ? ನನ್ನನ್ನ ತಿನ್ನು ಹಾಗೆ ನೋಡೋದಕ್ಕ? ನನ್ನ ಸೇಫ್ಟಿ ನಂದು. ಹೌದಲ್ವಾ? ಕೋಹಿನೂರ್ ವಜ್ರ ಎತ್ಕೊಂಡು ಹೊರಟೋಗ್ತೀನಿ. ಇನ್ನೇನು ಮಾತಾಡ್ಬೇಡಿ. ಹಲೋ ಆಫೀಸರ್. ಏನು? ಸರಿ ಹೊರಡಣವಾ? ಆಫೀಸರ್. ಏನು? ನಾವು ತುಂಬಾ ಪ್ರೀತಿಸೋರು, ನಮ್ಮ ಮೇಲೆ ಪ್ರೀತಿ ತೋರಿಸಿದ್ರೆ ನಾವು ಮತ್ತೆ ಅವರಿಗೆ ಪ್ರೀತಿ ತೋರಿಸ್ಬೇಕಲ್ವಾ? ಹೌದು.
ಪಲ್ಲವಿ ಬೇಗ ತಗೊಂಡ್ ಬಾ. ಇದೇನು ಬಟ್ಟೆ ಬದಲಾಯಿಸ್ಕೊಂಡ್ ಬರಕ್ ಹೋದವ್ರು ಇನ್ನೂ ಬಂದಿಲ್ಲ? ಇನ್ನೇನು, ನಿನ್ ಮಗಂಗ್ ಸರಿಯಾಗಿ ಪಂಚೆ ಉಟ್ಕೊಳಕ್ಕೂ ಬರಲ್ಲ, ಅದಕ್ಕೆ ಲೇಟ್ ಆಗಿರುತ್ತೆ. ಅಲ್ ನೋಡಿ, ಕಲ್ಯಾಣಿ ಶೌರ್ಯ ಬಂದ್ಬಿಟ್ರು. ಅನುಪಮ, ಮಕ್ಳು ಬಂದ್ರಲ್ವಾ, ಪೂಜೆ ಏರ್ಪಾಡು ಮುಂದುವರ್ಸು, ಬೇಗ ಮಾಡು. ಸರಿಮ್ಮ. ಅಮ್ಮ ಕಲ್ಯಾಣಿ, ನರಕಾಸುರನ ಸುಡೋಕು ಮುಂಚೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋದು ನಮ್ಮ ಸಂಪ್ರದಾಯ. ಈ ಮನೆ ಸೊಸೆ ಲಕ್ಷ್ಮೀ ಪೂಜೆಗೆ ಬೇಕಾಗಿರೋ ನೈವೇದ್ಯನ ತಯಾರು ಮಾಡಬೇಕು. ಅದಕ್ಕೆ ಹುಷಾರಾಗಿ ನೀನೇ ನೈವೇದ್ಯ ಮಾಡಬೇಕು. ಸರಿ ಅಜ್ಜಿ. ಅನುಪಮ, ದಮಯಂತಿ, ಇನ್ನು ಉಳಿದಿರೋ ಕೆಲಸಗಳನ್ನು ನೋಡಿ. ಪ್ರಸಾದ ಮಾಡಿ ಪೂಜೆನ ನಿರ್ವಿಘ್ನವಾಗಿ ಮಾಡಿ ನೀವೆಲ್ಲರೂ ಆನಂದವಾಗಿದ್ರೆ ಅದನ್ನ ನೋಡಿ ನಾನು ನೋವು ಪಡಿಸ ಕೂತ್ಕೋಬೇಕಾ? ಹಾಗಾಗೋದಿಲ್ಲ, ಆಗೋದಕ್ಕೆ ಬಿಡೋದು ಇಲ್ಲ. ಇವಳನ್ನ ಹೇಗಾದ್ರೂ ಇಲ್ಲಿಂದ ಹೊರಗೆ ಬರೋ ಹಾಗೆ ಮಾಡಬೇಕು. ಹೇಗೆ? ಎಸ್, ಮಗು ಮಗು ಒಬ್ಬನೇ ಈ ಕಲ್ಯಾಣಿನ ಆಚೆ ಕರ್ಸಕ್ಕಾಗೋದು. ಅಲ್ಲಿಡಮ್ಮ. ಕಲ್ಯಾಣಿ. ಅತ್ತೆ, ನೈವೇದ್ಯ ಎಲ್ಲ ಮುಗಿತಾ? ಇನ್ನೊಂದಿದೆ ಅತ್ತೆ, ತಗೊಂಡ್ ಬರ್ತೀನಿ. ಸರಿ. ಅತ್ತೆ, ನೀವ್ ಬೈಯೆಲ್ಲ ಕೋಪ ಮಾಡ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳ್ತೀನಿ. ಹಾ, ಕೇಳ್ತಾ ಇದೀಯ ಅಂದ್ರೆ ಯಾವ್ದೋ ಬೇಡದೇ ಇರೋದು, ಕೋಪ ಬರೋ ವಿಷಯನೋ ಕೇಳ್ತೀಯ ಅನ್ಸುತ್ತೆ. ಬೇಡದೇ ಇರೋ ವಿಷಯ ಏನಲ್ಲ ರೀ, ನನ್ನ ಮನಸ್ಸಿನ ಮಾತು, ತುಂಬಾ ದಿನದಿಂದ ನನ್ನ ಕನಸು ಕೂಡ. ಹಾಗಿದ್ರೆ ಕನ್ಫರ್ಮೆ, ಯಾವುದೋ ದೊಡ್ಡ ಹರಕೆನೆ ಆಗಿರುತ್ತೆ. ಮೊದ್ಲು ಪಲ್ಲವಿಗೆ ಹೇಳೋ ಬಿಡುಚಿನಿ. ಪಲ್ಲವಿ, ಅದೇನ್ ಹೇಳು? ಏನಿಲ್ಲ ಅತ್ತೆ, ನಾನು ಈ ಮನೆಗೆ ಮದುವೆಯಾಗಿ ಬಂದಾಗಿಂದ ಇಲ್ಲಿವರೆಗೂ ಯಾವತ್ತೂ ನನ್ನ ಕೈಯಿಂದ ಪೂಜೆನೆ ನಡೆದಿಲ್ಲ. ಅದಕ್ಕೆ ಅದಕ್ಕೆ ಇದೊಂದ್ಸಲ ಪೂಜೆ ನಾನ್ ಮಾಡ್ತೀನತ್ತೆ. ಅದು ಆಗ್ದಿರೋ ಕೆಲ್ಸ. ಯಾಕತ್ತೆ, ನಾನೇನ್ ಮಾಡಿದೀನಿ? ಏನ್ ದೊಡ್ಡ ಕೆಲ್ಸ ಮಾಡಿದ್ಯ ಅಂತ ನಿನ್ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು? ನಾನು ಈ ಮನೆ ಸೊಸೆನೇ ಅಲ್ವಾ ಅತ್ತೆ. ಸೊಸೆ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಗಂಡನ ಮನೆ ಮರ್ಯಾದೆನೆ ಉಳ್ಸೋಳಾಗಿರ್ಬೇಕೆ ಹೊರತು ಅದನ್ನ ತೆಗೆಯೋದಲ್ಲ. ನೀನು ನಿಮ್ಮಮ್ಮ ತಮ್ಮ ಸೇರಿ ಮಾಡಿರೋ ಕೆಲ್ಸಕ್ಕೆ ಈಗಾಗ್ಲೇ ಈ ಮನೆ ಮರ್ಯಾದೆ ಹೋಗಿದೆ. ಅಲ್ಲಿಗೆ ನಾನು ಒಬ್ಳೆ ತಪ್ಪು ಮಾಡಿರೋ ಹಾಗೆ ಮಾತಾಡ್ತಿದ್ದೀರಲ್ಲ ಅತ್ತೆ ನೀವು. ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಇಲ್ಲಿರೋರೆಲ್ಲರೂ ಒಂದಲ್ಲ ಒಂದ್ ತಪ್ಪು ಮಾಡಿರೋರೆ. ಏನೇ ಮಾತು ಜಾಸ್ತಿ ಆಗ್ತಿದೆ? ಚಿನ್ನಿ, ನೀನಿರು. ಪಲ್ಲವಿ, ಗೊತ್ತಿಲ್ಲದೆ ತಪ್ಪು ಮಾಡೋದು ಬೇರೆ, ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದು ಬೇರೆ. ಎಲ್ಲದನ್ನು ಮೀರಿ ತಪ್ಪು ನಡೀತಿದೆ ಅಂತ ಗೊತ್ತಿದ್ದು ಕೂಡ ತಡಿದೇ ಇರೋದು ಅದಕ್ಕಿಂತ ದೊಡ್ಡ ತಪ್ಪು.
ಈ ಮನೆ ಸೊಸೆಯಾಗಿ ಪೂಜೆಯಲ್ಲಿ ಕೂತ್ಕೋಬೇಕು ಅಂದ್ರೆ ಅರ್ಹತೆ ಇರಬೇಕು. ಆ ಅರ್ಹತೆ ಅನುಪಮ ಕಲ್ಯಾಣಿಗೆ ಮಾತ್ರನೇ ಇದೆ. ಮತ್ತೆ ಮತ್ತೆ ಹೀಗೆ ಕೇಳಿ ನಿನ್ನ ಮರ್ಯಾದಿನ ನೀನೇ ತೆಕ್ಕೋಬೇಡ. ಕನಿಷ್ಠ ಪಕ್ಷ ಪೂಜೆ ನೋಡೋ ಅವಕಾಶ ಸಿಕ್ಕಿದ್ದಕ್ಕೆ ಸಂತೋಷ ಪಡು. ನಾನೇನು ಅಂತ ನಿಮ್ಮೆಲ್ರಿಗೂ ಗೊತ್ತಾಗ ಹೋಗಿ ಮಾಡ್ತೀನಿ, ನೋಡ್ತಾ ಇರಿ. ಮನೇಲಿ ಎಲ್ಲರೂ ಒಂದಾಗಿ ನನ್ನ ಆಡಿಸ್ತಿದ್ದಾರೆ. ದಮಯಂತಿ ಅತ್ತೆ, ಅನುಪಮಾ ಅಮ್ಮ, ಕಲ್ಯಾಣಿ, ಈ ಮೂರು ಜನರು ಬಾಯಿ ಮುಚ್ಚಿಸ್ಬೇಕು. ಈ ದೀಪಾವಳಿ ಹಬ್ಬದ ದಿನದಿಂದ ನನ್ನ ಜೀವನದಲ್ಲಿ ಕತ್ಲೆ ಹೋಗಿ ಕಲ್ಯಾಣಿ ಜೀವನ ಅಂಧಕಾರ ಆಗ್ಬೇಕು. ದೀಪಾವಳಿಗೆ ಎಲ್ರೂ ಆನಂದವಾಗಿದ್ರೆ ಈ ಮನೆ ಮಾತ್ರ ಅಳುವಿಂದ ತುಂಬ ಹೋಗ್ಬೇಕು. ಮೊದ್ಲೆಲ್ಲ ನನ್ನ ತಮ್ಮನ ಜೀವನ ನಾಶ ಮಾಡಿದೆ ಅಂತ ನನಗ್ ಕೋಪ ಇತ್ತು. ಆದ್ರೆ ಇವಾಗ ನೀನ್ ಈ ಮನೆಗೆ ಬಂದಿದ್ಯಾ ಅಂತ ನನಗ್ ತುಂಬಾನೇ ಸಂತೋಷ ಆಗ್ತಿದೆ. ನನಗಿಷ್ಟ ಇಲ್ದಿರೋ ಅನುಪಮಾ ಅಮ್ಮ ಕಲ್ಯಾಣಿಗೆ ನೀನ್ ಯಾವ್ದೋ ಒಂದ್ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ, ಅದೊಂದ್ ಕಡೆ ಸಂತೋಷ. ಮತ್ತೊಂದ್ ಕಡೆ ಏನೋ, ನಿನ್ನ ದಮಯಂತಿ ಅತ್ತಿಗೆ, ಅನುಪಮಾ ಅಮ್ಮ, ಕಲ್ಯಾಣಿ ಎಲ್ಲ ಒಟ್ಟಾಗಿ ಸೇರ್ಕೊಂಡು ಆಡಿಸ್ತಿದ್ದಾರೆ. ನಿನಗ್ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ನಿನ್ನ ಈ ಮನೆಗೆ ದೊಡ್ಡ ಕೆಲ್ಸದೊಳಗ್ ಮಾಡ್ಬಿಟ್ಟಿದ್ದಾರೆ. ನಿನ್ ನೋಡ್ತಿದ್ರೆ ಪಾಪ ಅನಿಸ್ತಿದೆ ಸಂಪದ. ನೀನ್ ನನಗ್ ಸಪೋರ್ಟ್ ಆಗಿ ಮಾತಾಡ್ತಿದ್ಯೋ ನನಗ್ ಬೈತಿದ್ಯೋ ನನಗ್ ಅರ್ಥ ಆಗ್ತಿಲ್ಲ. ಈ ಮನೆಗ್ ಬಂದಾಗಿಂದ ನೀನ್ ಯಾವತ್ತೂ ನನಗ್ ಸಪೋರ್ಟ್ ಮಾಡಿಲ್ಲ, ಆದ್ರೆ ಎರಡು ಸಲ ಮಾತಿನ ಸಹಾಯ ಮಾಡಿದ್ಯಾ. ನಿಜ ಹೇಳ್ಬೇಕು ಅಂದ್ರೆ ನನಗ್ ಈ ಮನೇಲಿ ಎಲ್ರಿಗಿಂತ ನೀನೇ ಇಷ್ಟ. ಅದಕ್ಕೆ ನಾನಿವಾಗ ನಿನಗ್ ಹೆಲ್ಪ್ ಮಾಡೋಣ ಅಂತ ಒಂದ್ ಹೇಳ್ತಿದ್ದೀನಿ. ಏನದು? ನೀನು ಪೂಜೆ ಮಾಡದೆ ಇರೋದೇ ಒಳ್ಳೇದು. ಪ್ರಸಾದನ ಮಾತ್ರ ತಿನ್ನಕ್ ಹೋಗ್ಬೇಡ. ಹೆಲ್ಪ್ ಮಾಡ್ತೀನಂತ ಹೇಳಿ ನನ್ನ ಈ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನ ಮಾಡ್ತಿದ್ಯಾ? ಅಬ್ಬಾ, ಪೂಜೆಲಿ ಕೂತ್ಕೊಳ್ಳಲ್ಲ ಅಂದ್ರೆ, ಪ್ರಸಾದ ತಿನ್ನಲ್ಲ ಅಂದ್ರೆ ಅತ್ತೆ ನನ್ನ ಸಾಯಿಸ್ಬಿಡ್ತಾರೆ. ಅಯ್ಯೋ ಅಯ್ಯೋ, ನಿನ್ನೆ ನಿನಗ್ ಬಯದೆ ಅಂತ ಮನ್ಸಲ್ಲಿ ಇಟ್ಕೊಂಡು ಚೆನ್ನಾಗಿ ಪ್ಲಾನ್ ಮಾಡಿದೀಯಲೇ. ಚಿಕ್ಕಮ್ಮ, ನಾನು ಹೇಳೋದ್ ಕೇಳಿ. ನಾನು ಪ್ರಸಾದದಲ್ಲಿ ಗಮ್ ಬೆರೆಸಿದ್ದೀನಿ. ಮನೆ ಸೊಸೆ ಅಂತ ಮೊದ್ಲು ನಿನಗಿಷ್ಟ ಇಲ್ದಿರೋ ಕಲ್ಯಾಣಿಗೆ ಕೊಡ್ತಾರೆ, ಆಮೇಲೆ ಅಜ್ಜಿ ಮುದ್ದಿನ ಮಗಳು ಅನುಪಮಮ್ಮ ಕೊಡ್ತಾರೆ, ಆಮೇಲೆ ಗೈಯಾಳ್ ಗಿತ್ತಿ ದಮಯಂತಿ ಅತ್ತೆ ಕೊಡ್ತಾರೆ. ತಿಂತಿದ್ದ ಹಾಗೇನೆ ಮಾತಾಡೋಕ್ಕಾಗಲ್ಲ, ತಿನ್ನೋದಕ್ಕೂ ಕುಡಿಯೋದಕ್ಕೂ ಕೂಡ ಆಗಲ್ಲ, ಬಾಯಿ ಅಂಟ್ಕೊಂಬಿಡತ್ತಲ್ವಾ. ಅದಕ್ಕೆ ನಿಮ್ ಒಳ್ಳೇದಕ್ಕೇನೆ ನಾನು ಹೇಳ್ತಾ ಇರೋದು. ಇವಾಗ ಹೇಳಿ, ನಾನು ಒಳ್ಳೆಯವಳ ಕೆಟ್ಟವಳ? ನಿನ್ನ ಬಂಗಾರ ಕಡೆ ನೀನವ್ರು ಬಾಯಿ ಮುಚ್ಚಿಸ್ತಿದೀಯ, ನನ್ಗಂತೂ ಫುಲ್ ಆನಂದನೋ ಆನಂದ. ನೀನ್ ಅದೆಷ್ಟು ಒಳ್ಳೆ ಕೆಲಸ ಮಾಡ್ತಿದ್ಯಮ್ಮ. ನೀನ್ ಹೀಗೆ ಮಾಡ್ತಾ ಇರ್ಬೇಕು, ನನ್ ಫುಲ್ ಸಪೋರ್ಟ್ ನಿನಗೆ ಇರುತ್ತೆ. ಅವ್ವಾ, ಕಲ್ಯಾಣಿ ಅಜ್ಜಿ, ಅಮ್ಮನವ್ರು ಹಾಡು ಹಾಡಮ್ಮ.